ಡಾಕ್ಟರ್ ಜುಲ್ಕರ್ನೇನ್ ನಾನು. ಇವತ್ತು ಜಾಮೀ ಮಜೀದ್ ಕಮಿಟಿಯಿಂದ ನಮಗೆ ಕರೆದವ್ರೆ, ನಾವು ಸಹಾಯ ಮಾಡ್ತಿದ್ದೀವಿ ವಾಲಂಟಿಯರ್ ಆಗಿ. ಇವಾಗ ಆಕ್ಸಿಜನ್ ಇವ್ರು ಸಪ್ಲೈ ಮಾಡ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ, ಸಿರಾತಲಾಗ್ ಹಾಸ್ಪಿಟ್ಲ್ಗೆ. ಇವ್ರಿಗೆ ತುಂಬ ಥ್ಯಾಂಕ್ಸು. ಲೈಕ್ ಆಕ್ಸಿಜನ್ ಎಲ್ಲ ಶಾರ್ಟೇಜ್ ಅಂತವ್ರೆ, ನಾವು ಸಪ್ಲೈ ಮಾಡ್ತಿದ್ದೀವಿ, ಆದರೂ ಲೈಕ್ ಜನಕ್ಕೆ ಲೈಫ್ ಸೇವ್ ಆಗುತ್ತೆ. ಲೈಕ್ ನೀವು ಕಾಪ್ರೇಟ್ ಮಾಡಿರಿ, ಮೀಡಿಯಾದವ್ರು ಎಲ್ಲ ಎಲ್ಲ ಕಡೆ ತೋರಿಸ್ರಿ, ನಮ್ಮ ಸಿರಾನ ಇದು ಮಾಡಿರಿ, ನೀವು ಲೈಕ್ ಸಪೋರ್ಟ್ ಮಾಡಿರಿ. ಲೈಕ್ ಸಪ್ಲೈ ಮಾಡ್ತಾರೆ ಅಂತ ಎಲ್ಲ ಕಡೆ ಮಾಡ್ತಾರೆ, ತುಮಕೂರಲ್ಲಿ ಮಾಡೋರೆ ಎಲ್ಲ, ಇಲ್ಲೂ ಮಾಡ್ತಿದ್ದೀವಿ. ನೀವು ಹೇಳ್ರಿ ಅವ್ರು ಎಲ್ಲ ಮೀಡಿಯಾಲ್ ತೋರಿಸಿ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಫಜಲ್ ಅಂತ. ಮೂರು ಜನನೂ ಇಲ್ಲಿ ಏನು ಡಾಕ್ಟರ್ಸ್ ಇದ್ದೀವಿ, ಇನ್ನು ನಮ್ಮ ಇಡೀ ಸಂಸ್ಥೆನಲ್ಲಿ ಇನ್ನು 4-5 ಡಾಕ್ಟರ್ ಇದ್ದಾರೆ. ಏನು ಹ್ಯೂಮನ್ ರಿಸೋರ್ಸು, ಡಾಕ್ಟರ್ಸ್ ಅವೈಲೇಬಿಲಿಟಿ ಇದೆ. ಇವಾಗ ಏನು ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ರೆ, ಪೇಷಂಟ್ ಜಾಸ್ತಿ ಆಗಿದ್ದಾರೆ, ಡಾಕ್ಟರ್ಸು ಕಮ್ಮಿ ಆಗಿದೆ. ಸೊ ಒಂದು ರೀತಿಯಲ್ಲಿ ಈ ಜಾಮಿಯಾ ಮಸೀದಿ ಕಮಿಟಿಯಿಂದ ವಾಲಂಟ್ರಿಯಾಗಿ ಎಷ್ಟು ಡಾಕ್ಟರ್ಸ್ ಇದ್ದಾರೆ ಅವ್ರ ಲಿಸ್ಟ್ ಮಾಡಿ ನಮ್ಮ ಅಧ್ಯಕ್ಷರು ಅಲ್ಹಾಜ್ ಮೊಹಮ್ಮದ್ ಚಾಂದ್ ಪಾಷಾ ಸಾಹೇಬರು ಮತ್ತು ಎಷ್ಟು ಕಮಿಟಿ ಮೆಂಬರ್ಸ್ ಇದ್ದಾರೆ ಅವರೆಲ್ಲ ನಮಗೆ ಫೋನ್ ಮಾಡಿ, ನೀವು ಡಾಕ್ಟರ್ಸು ನೀವೆಲ್ಲ ಓದಿದ್ದೀರಾ, ಇದಕ್ಕೆ ಏನು ನಿಮಗೆ ಸೌಲಭ್ಯ ಬೇಕು ನಾವು ಮಾಡಿಕೊಡ್ತೀವಿ. ಇವಾಗ COVID-1 ಏನು ಬಂದಿತ್ತು ಮಹಾಮಾರಿ, ಅದರಲ್ಲಿ ಏನು ಪರಿಣಾಮ ಆಯಿತು, COVID-2 ಇನ್ನೂ ಜಾಸ್ತಿ ಆಗಿದೆ. ಆ COVID-2ನಿಂದ ಶಿರಾ ಆಗಲಿ, ತುಮಕೂರಾಗಲಿ, ಕರ್ನಾಟಕ ಆಗಲಿ, ನಮ್ಮ ದೇಶವೇ ಏನು ಅಂತ ಹೇಳಿದ್ರೆ, ಫಸ್ಟು ಆಕ್ಸಿಜನ್ ವ್ಯವಸ್ಥೆನ ನಮ್ಮ ಊರಲ್ಲಿಂದ ಸ್ಟೇಟಿಂದ ತುಂಬ ತೊಂದರೆ ಆಗಿರೋದಕ್ಕೆ ಈ ಕಮಿಟೀಸ್ ಪರವಾಗಿ ಏನಾಯಿತು ಅಂದರೆ, ಫಸ್ಟು ನಿರ್ಧಾರ ಏನು ಮಾಡಿದ್ವಿ, ಫಸ್ಟು ಆಕ್ಸಿಜನ್ ಸಿಲಿಂಡ್ರು ವಿತರಣೆ ಮಾಡೋಣ ಅಂತ. ವಿತರಣೆ ಮಾಡೋಣ ಅಂತ ಹೇಳಿದ್ರೆ ಬರೀ ನಮ್ಮ ಜಾಮಿಯಾ ಮಸೀದಿಗೆ ಇಟ್ಕೊಂಡು ಇಲ್ಲಿ ನಮ್ಮ ಜನಕ್ಕೆ ಕೊಡೋಣ ಅಂತ ಆ ಥರ ಭೇದ ಭಾವ ಏನು ಮಾಡಿಲ್ದಲೆ, ಬಂದಿರೋ ಆಕ್ಸಿಜನ್ ಸಿಲಿಂಡ್ರು ಇಲ್ಲಿಂದನೇ ಡೈರೆಕ್ಟ್ ಸರ್ಕಾರಿ ಆಸ್ಪತ್ರೆಗೆ ಎಲ್ಲ ಸೇವೆಗೆ ಬರಲಿ ಅಂತ ಹೇಳಿ ಇಲ್ಲಿಂದನೇ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ತಹಸೀಲ್ದಾರಿಗೆ ವೇಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದನೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಒಂದು ಬರೀ ಇದು ಆಕ್ಸಿಜನ್ ಸಿಲಿಂಡ್ರಿಗೆ ಸೀಮಿತವಾಗಿದ್ದಲ್ಲ, ಹ್ಯೂಮನ್ ರಿಸೋರ್ಸು ನಮ್ಮ ಕಡೆಯಿಂದ ಸೋಷಿಯಲ್ ಸರ್ವಿಸ್ ಆಗಲಿ, ಯಾವುದಕ್ಕಾದರೂ ಸಹಾಯ ಆಗಲಿ, ಇಲ್ಲ ಹೋಮ್ ಕ್ವಾರಂಟೈನ್ ಅಂತ ಏನಿದೆ ಅದಕ್ಕೆ ಊಟದ ವ್ಯವಸ್ಥೆ ಆಗಲಿ, ಮೂರನೇದು ಮೆಡಿಕೇಷನ್ನು. ಇವಾಗ ಎಕ್ಸಾಂಪಲ್ಲು ಗೌರ್ಮೆಂಟಲ್ಲಿ ವ್ಯವಸ್ಥೆ ಕೊಡ್ತಾ ಇದ್ದಾರೆ, ಅದು ಬಿಟ್ಟು ಇನ್ನೂ ವ್ಯವಸ್ಥೆ ಏನಾದರೂ ಬೇಕು ಅಂತ ಹೇಳಿದ್ರೆ, ಯಾವುದೇ ರಿಲಿಜಿಯಸ್ ಭೇದ ಭಾವ ಇಲ್ದಲೆ ನಾವು ಫ್ರೀ ಮೆಡಿಕೇಷನ್ಸು ಈ ಜಾಮಿಯಾ ಮಸೀದಿ ಕಮಿಟಿಯಿಂದ ನಾವು ಸೌಲಭ್ಯವನ್ನು ಕೊಡ್ತೀವಿ. ಮತ್ತು ಇವಾಗ ಏನಾಗ್ತಾ ಇದೆ, RT-PCR ಅಂತ ಟೆಸ್ಟ್ ಮಾಡ್ತಾ ಇದ್ದೀವಿ, ರ್ಯಾಟ್ ಟೆಸ್ಟ್ ಮಾಡ್ತಾ ಇದ್ದೀವಿ, ಎರಡರಲ್ಲೂ ನೆಗೆಟಿವ್ ತೋರಿಸ್ತಾ ಇದೆ, ಬಟ್ CT-SCAN ಪಾಸಿಟಿವ್ ತೋರಿಸ್ತಾ ಇದೆ. ಅದು ಹೊಸದಾಗಿ ಕೋವಿಡ್ ಸಿಂಡ್ರೋಮ್ ಅಂತ ಡಯಾಗ್ನೋಸಿಸ್ ಆಗಿದೆ. ಬೆಂಗಳೂರಲ್ಲಿ ತುಂಬ ಕೇಸಸ್ ಈ ಥರವೇ ಜಾಸ್ತಿ ಆಗ್ತಾ ಇದೆ. ಆ ಥರದ್ರಲ್ಲಿ ಹೊಸದಾಗೆ ನಮಗೆ ಇಲ್ಲಿ CT-SCAN ಅಂತ ಓಪನ್ ಆಗಿದೆ, ಅದು ನಾವು ಮಾತಾಡಿದ್ದೀವಿ ನಮ್ಮ ಅಧ್ಯಕ್ಷರು ನಮ್ಮ ಕಮಿಟಿಯವರು. ಅದು ಬೇಕಾದರೆ ಅಂಥ ಪೇಷಂಟು ತುರ್ತಿದೆ, ದುಡ್ಡಿಲ್ಲ ಅಂತ ಹೇಳಿದ್ರೆ ಅಂಥವ್ರಿಗೆ ನಾವು ಫ್ರೀ ಮಾಡಿಸ್ಕೊಟ್ಟು ನಮ್ಮ ಕಮಿಟಿಯಿಂದ ನಮ್ಮ ಜಾಮಿಯಾ ಮಸೀದಿಯಿಂದ ಫ್ರೀ ಇನ್ವೆಸ್ಟಿಗೇಷನ್ ಮಾಡಿಸ್ಬಿಟ್ಟು 94% ಏನು ಗೌರ್ಮೆಂಟ್ ಆದೇಶದಿಂದ ಸ್ಯಾಚುರೇಷನ್ನು ಹೋಮ್ ಕ್ವಾರಂಟೈನ್ ಮಾಡ್ಬೋದು ಅಂತ ಹೇಳ್ತಿದ್ದೀವೋ ಅಂಥವ್ರಿಗೆ ಹೋಮ್ ಕ್ವಾರಂಟೈನ್ ಮಾಡಿ ಅವ್ರಿಗೆ ಊಟದ ವ್ಯವಸ್ಥೆ, ಮೆಡಿಕೇಷನ್ನು, ಪ್ಲಸ್ ಬೆಡ್ ಇಲ್ಲ ಅಂತ ಹೇಳಿದ್ರೆ ಆಕ್ಸಿಜನ್ ಸಿಲಿಂಡ್ರು ಇದು ಮಾಡ್ತೀವಿ. ಸರ್ಕಾರದಿಂದ ಕೋರೋದು ಏನು, ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಬೈ ಚಾನ್ಸ್ ಇನ್ ಎಮರ್ಜೆನ್ಸಿ ಹೋಮ್ ಕ್ವಾರಂಟೈನ್ ಮಾಡಿರ್ತೀವಿ, ಎಮರ್ಜೆನ್ಸಿ ಏನಾದರೂ ಆದರೆ ನಮ್ಮ ಪೇಷಂಟ್ನ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ತೀವಿ, ಅಲ್ಲಿನ ಸ್ವಲ್ಪ ಬೆಡ್ ಸೌಲಭ್ಯ ಇಲ್ಲ ತುಮಕೂರಲ್ಲಿ, ಅಂಥ ಪೇಷಂಟ್ನ ಎಮರ್ಜೆನ್ಸಿ ಪೇಷಂಟ್ನ ಸ್ವಲ್ಪ ಮೊದಲಿಂದನೂ ಮಾಡ್ತಾ ಇದ್ದಾರೆ, ಇವಾಗಲೂ ಮಾಡ್ತಾರೆ, ಕೋಆಪರೇಷನ್ನು ಕೊಡಬೇಕು ಅಂತ ನಮ್ಮ ವಿನಂತಿ. ಮತ್ತು ಇದೆಲ್ಲ ವ್ಯವಸ್ಥೆ ಏನು ಮಾಡಿದ್ದಾರೆ ಅಲ್ಲ ಚಾಂದ್ ಪಾಷಾ ಸಾಹೇಬರು ಮತ್ತು ಕಮಿಟಿಯಿಂದ, ನಮ್ಮ ವ್ಯವಸ್ಥೆಯಿಂದ ಇನ್ನೂ ಮುಂದೆ ಇದೇ ಮಹಾಮಾರಿಗೆ ಎಷ್ಟು ಆಗುತ್ತೋ ನಮ್ಮ ಕಡೆಯಿಂದ ಸಹಾಯ ಮಾಡ್ತೀವಿ ಅಂತ ಎರಡು ಮಾತನ್ನ ನಾನು ಮುಗಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು.